ಹಲೋ ಫ್ರೆಂಡ್ಸ್, ಸ್ಪರ್ಧಾ ಲೈನ್ಸ್ ಅರ್ಪಿಸುವ ಸೆಪ್ಟೆಂಬರ್ 27 ಪ್ರಚಲಿತ ವಿದ್ಯಮಾನಗಳ ಬಹು ಆಯ್ಕೆಯ ಪ್ರಶ್ನೆಗಳ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಭಾರತೀಯ ರಿಸರ್ವ್ ಬ್ಯಾಂಕಿನ ಈಗಿನ ಗವರ್ನರ್ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. RBIನ ಗವರ್ನರ್ ಶಕ್ತಿಕಾಂತ್ ದಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸಂಚಿಕೆಯ ಮೊದಲ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಅಂತ ಹೇಳಿ ಅಂತಾರಾಷ್ಟ್ರೀಯ ಗಡಿಗಳನ್ನು ಮತ್ತು ಅದು ಯಾವ ದೇಶಗಳ ಗಡಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಜೋಡಣೆ ಮಾಡೋದಕ್ಕೆ, ಹೊಂದಿಸೋದಕ್ಕೆ ಅಂತ ಹೇಳಿ ನೀಡಿದ್ದಾರೆ. ಹಾಗಾದರೆ ಮೊದಲನೇದಾಗಿ ನೋಡ್ತಾ ಹೋಗೋಣ, ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು. ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು, ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಎಗೆ ನಾವು 2 ಮ್ಯಾಚ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನೀವು ಪರೀಕ್ಷೆಗೆ ಸಿದ್ಧರಾಗ್ತಿದ್ದೀರಾ ಅಂತ ಅಂದರೆ ಇದು ನಿಮಗೆ ಈಸಿಯಾಗಿ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಫ್ಯಾಕ್ಟ್ ಆಗಿರುತ್ತೆ. ನೀವು ಎಗೆ 2 ಮ್ಯಾಚ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಉತ್ತರ ಸಿಕ್ಕೋಗುತ್ತೆ. ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆದರೂ ಕೂಡ ನೀವು ಎಲ್ಲವನ್ನು ಕೂಡ ಒಮ್ಮೆ ಗಮನಿಸಬೇಕಾಗುತ್ತೆ. ಇನ್ನು ರ್ಯಾಟ್ಕ್ಲಿಫ್ ರೇಖೆ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಬೌಂಡ್ರಿ ಗಡಿ ರೇಖೆ ಆಗಿರ್ತಕ್ಕಂಥದ್ದು. 38th ಪ್ಯಾರಲಲ್ ಲೈನ್ ಅಥವಾ 38ನೇ ಸಮಾನಾಂತರ ರೇಖೆ ಅನ್ನುವಂಥದ್ದು ದಕ್ಷಿಣ ಕೊರಿಯಾ ಮತ್ತು ಉತ್ತರದ ಕೊರಿಯಾದ ನಡುವೆ ಇರ್ತಕ್ಕಂಥದ್ದು. ಸೌತ್ ಕೊರಿಯಾ ಅಂಡ್ ನಾರ್ತ್ ಕೊರಿಯಾದ ನಡುವೆ ಅಂತಾರಾಷ್ಟ್ರೀಯ ಬೌಂಡ್ರಿ ಆಗಿ ಇದು ಆಕ್ಟ್ ಮಾಡುತ್ತೆ, 38th ಪ್ಯಾರಲಲ್ ಲೈನ್ ಅನ್ನುವಂಥದ್ದು. ಹಾಗೆ 20ನೇ ಸಮಾನಾಂತರ ರೇಖೆ ಅಥವಾ 20th ಪ್ಯಾರಲಲ್ ಲೈನ್ ಅನ್ನುವಂಥದ್ದು ಲಿಬಿಯಾ ಮತ್ತು ಸುಡಾನ್ ನಡುವೆ ಕಾಣಬಹುದಾಗುತ್ತೆ. ಲಿಬಿಯಾ ಮತ್ತು ಸುಡಾನ್ ಅನ್ನ ಬೇರ್ಪಡಿಸುವಂತ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು ಅಂದ್ರೆ 20th ಪ್ಯಾರಲಲ್ ಲೈನ್ ಅನ್ನುವಂಥದ್ದು ಗೊತ್ತಿರಬೇಕು. ಈ ರೀತಿ ನಾವು ಮ್ಯಾಚ್ ದಿ ಫಾಲೋಯಿಂಗ್ ಅನ್ನ ಚರ್ಚೆ ಮಾಡ್ತಿದ್ದೇವೆ ಅಂದ್ರೆ ಈ ಒಂದು ಅಂಶ ಏನಿರುತ್ತೆ, ಒಂದೇ ಜೋಡಣೆಯಲ್ಲಿ ಬರುವಂಥದ್ದು, ಇದೇ ಒಂದು ನೇರವಾದ ಪ್ರಶ್ನೆಯಾಗಿ ಕೂಡ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು 4 ಪ್ರಶ್ನೆಗಳನ್ನ ಚರ್ಚೆ ಮಾಡಿದಂತ ಆಗ್ತಾ ಇದೆ. ಇವುಗಳ ಬಗ್ಗೆ ನಿಮಗೆ ಫ್ಯಾಕ್ಟ್ಸ್ ಅನ್ನುವಂಥದ್ದು, ನಿಮ್ಮ ಫ್ಯಾಕ್ಟ್ಸ್ ಕರೆಕ್ಟ್ ಆಗಿ ಇರಬೇಕಾಗತ್ತೆ. ಸಾಮಾನ್ಯವಾಗಿ ಈ ರೀತಿ ನೀಡಿದ್ದಾಗ ನಿಮಗೆ ಮೊದಲ 2 ಅಥವಾ 3 ಐಡಿಯಾ ಇಲ್ಲ ಅಂದ್ರೂ ಕೂಡ 4 ಕೂಡ ಒಮ್ಮೆ ತೀಕ್ಷ್ಣವಾಗಿ ಗಮನಿಸಿ ಅಟ್ಲೀಸ್ಟ್ 1 ಕೂಡ ನಿಮಗೆ 100% ಉತ್ತರ ಗೊತ್ತಿದೆ ಅಂತಂದ್ರೆ ಅದರ ಬೇಸಿಸ್ನಲ್ಲಿ ಎಲಿಮಿನೇಷನ್ ಅನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ 1 or 2 ಆಪ್ಷನ್ಸ್ ಅನ್ನು ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ತೀರಾ, ನಿಮಗೆ ಈ ರೀತಿಯಲ್ಲಿ ಒಂದಾದ್ರೂ ಕೂಡ ಗೊತ್ತಿದ್ರೆ. ನಂತರದಲ್ಲಿ ನಿಮಗೆ ಉಳಿಯುವಂತ 2 to 3 ಆಪ್ಷನ್ಸ್ಗಳಲ್ಲಿ ಎಜುಕೇಟೆಡ್ ಗೆಸ್ ಅನ್ನು ಮಾಡೋ ಮುಖಾಂತರವಾಗಿ ನಿಮಗೆ 4 ಕೂಡ ಸರಿ ಉತ್ತರ ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ಸರಿಯಾದ ಉತ್ತರದಲ್ಲಿ ನೀವು ಅರೈವಾಗಬಹುದಾಗುತ್ತೆ. ಯಾಕೆ ಈಗ ಗಡಿರೇಖೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ ಅಂತಂದ್ರೆ, ಅರುಣಾಚಲ ಪ್ರದೇಶದಲ್ಲಿ ಭಾರತ ಮತ್ತು ಚೀನಾದ ಒಂದು ಗಡಿಯ ವಿವಾದ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದೆ. ಮ್ಯಾಕ್ಮೋಹನ್ ಗಡಿ ರೇಖೆ ಅನ್ನುವಂಥದ್ದು ಅರುಣಾಚಲ ಪ್ರದೇಶದಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಇದ್ದು ಇದನ್ನ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತ ಹೇಳಿ US ಅನ್ನುವಂಥದ್ದು ರೆಕಗ್ನೈಸ್ ಮಾಡುತ್ತೆ ಅನ್ನುವಂಥದ್ದನ್ನ ಮತ್ತೆ ಈಗ ದ್ವಿಪಕ್ಷೀಯವಾದಂತಹ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡೋ ಮುಖಾಂತರವಾಗಿ US ಸೆನೆಟರ್ಸ್ಗಳು ಮತ್ತೆ ಇದನ್ನ ರೀಟ್ರೇಟ್ ಮಾಡಿದ್ದಾರೆ. ತಮ್ಮ ನಿರ್ಧಾರವನ್ನ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅಂದ್ರೆ ಮ್ಯಾಕ್ಮೋಹನ್ ಲೈನ್ ಅನ್ನ ಒಂದು ಅಂತಾರಾಷ್ಟ್ರೀಯ ಗಡಿಯನ್ನಾಗಿ ಚೈನಾ ಮತ್ತು ಭಾರತದ ನಡುವೆ ಒಪ್ಕೊಳ್ತೇವೆ, ಅರುಣಾಚಲ ಪ್ರದೇಶದ ಒಂದು ಭಾಗದಲ್ಲಿ ಅನ್ನುವಂಥದ್ದನ್ನ US ಸೆನೆಟರ್ಸ್ಗಳು ಮತ್ತೆ ಇಲ್ಲಿ ರೀಟ್ರೇಟ್ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಈ ಒಂದು 4 ಗಡಿ ರೇಖೆಗಳ ಬಗ್ಗೆ ಚರ್ಚೆ ಮಾಡಿದಂಥದ್ದು. ಇನ್ನು ರ್ಯಾಟ್ಕ್ಲಿಫ್ ಲೈನ್ ಅಂತ ಹೇಳಿ, ರ್ಯಾಟ್ಕ್ಲಿಫ್ ರೇಖೆ ಅಂತಂದ್ರೆ ಇದನ್ನು ಯಾರು ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸರ್ ಸಿರಿಲ್ ರ್ಯಾಟ್ಕ್ಲಿಫ್ ಅನ್ನುವಂಥವರು ಈ ಒಂದು ಗಡಿ ರೇಖೆಯನ್ನು ತಂದಿದ್ರಿಂದ ಅವರ ಹೆಸರನ್ನು ಇದಕ್ಕೆ ನೀಡಲಾಗಿದೆ. ಭಾರತದ ವಿಭಜನೆಯ ಸಂದರ್ಭದಲ್ಲಿ ಭಾರತ ಮತ್ತು ಈಸ್ಟ್ ಅಂಡ್ ವೆಸ್ಟ್ ಪಾಕಿಸ್ತಾನನ್ನ ವಿಭಜನೆ ಮಾಡುವಂತ ಸಂದರ್ಭದಲ್ಲಿ ಸಿರಿಲ್ ರ್ಯಾಟ್ಕ್ಲಿಫ್ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಗಡಿ ರೇಖೆಯನ್ನ ಹಾಕಿ ಹೋಗುವಂಥದ್ದು. ಆದ್ರೆ ಈಸ್ಟ್ ಅಂಡ್ ವೆಸ್ಟ್ ಪಾಕಿಸ್ತಾನ್ ಅನ್ನುವಂಥದ್ದು ಇವತ್ತು ವೆಸ್ಟ್ ಪಾಕಿಸ್ತಾನ್ ಪಾಕಿಸ್ತಾನ್ ಆಗಿ ಉಳ್ಕೊಂಡಿದೆ, ಈಸ್ಟ್ ಪಾಕಿಸ್ತಾನ್ ಬಾಂಗ್ಲಾದೇಶ ಆಗಿ ಮಾರ್ಪಟ್ಟಿರೋದ್ರಿಂದಾಗಿ ಪ್ರೆಸೆಂಟ್ ಡೇ ಅಲ್ಲಿ ಈ ಒಂದು ಗಡಿ ರೇಖೆ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ 3 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥದ್ದಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆಗಳು ಡಿಜಿಟಲ್ ಪಾವತಿ ಸೂಚ್ಯಂಕ 2023 ಬಿಡುಗಡೆ ಮಾಡಿದೆ ಅನ್ನುವಂಥ ಪ್ರಶ್ನೆ ಇದಾಗಿದೆ. ಈ ಕೆಳಗಿನ ಯಾವ ಆರ್ಗನೈಸೇಷನ್ ರೀಸೆಂಟ್ ಆಗಿ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ 2023 ಬಿಡುಗಡೆ ಮಾಡಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಾವು ನೀಡಬೇಕಾಗತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI ಅನ್ನುವಂಥದ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ RBI DPI ಅಂತಾನೆ ನ್ಯೂಸ್ ಪೇಪರ್ಗಳಲ್ಲಿ ಓದ್ತೀರಾ, ನೀವು ರೆಗ್ಯುಲರ್ ಆಗಿ ಪೇಪರ್ ಅನ್ನು ಓದುವಂತ ಅಭ್ಯಾಸ ಇದ್ರೆ RBIನ DPI ಅಥವಾ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಭಾರತದಾದ್ಯಂತ ಪೇಮೆಂಟ್ ಎಷ್ಟರ ಮಟ್ಟಿಗೆ ಡಿಜಿಟಲಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ.
ಶೇಕಡ 13.24% ಗ್ರೋತ್ ಅನ್ನ ರಿಜಿಸ್ಟರ್ ಮಾಡಿದೆ 2023 ಮಾರ್ಚ್ನವರೆಗೂ ನಾವು ನೋಡಿದಾಗ ಅನ್ನುವಂಥದ್ದನ್ನು ಈ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ಅನ್ನುವಂಥದ್ದು ತಿಳಿಸ್ತಾ ಇದೆ. ಹಾಗೆಯೇ ಇದರಲ್ಲಿ ಸಾಕಷ್ಟು ಪ್ಯಾರಾಮೀಟರ್ಸ್ಗಳನ್ನು, ಮಲ್ಟಿಪಲ್ ಪ್ಯಾರಾಮೀಟರ್ಸ್ಗಳನ್ನು ನೋಡ್ತಾರೆ ಮತ್ತು ವೇರಿಯಸ್ ಡಿಜಿಟಲ್ ಪೇಮೆಂಟ್ಸ್ ಮೋಡ್ಸ್ಗಳನ್ನು ಅಕ್ಯುರೇಟ್ ಆಗಿ ಇವತ್ತು ಎಕ್ಸ್ಪ್ಯಾನ್ಷನ್ ಮಾಡಿರೋದನ್ನು ಇದು ರಿಫ್ಲೆಕ್ಟ್ ಕೂಡ ಮಾಡ್ತಾ ಹೋಗುತ್ತೆ. ಮಲ್ಟಿಪಲ್ ಪ್ಯಾರಾಮೀಟರ್ಸ್ಗಳ ಆಧಾರವಾಗಿ ಈ DPI ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಈ ವರ್ಷದಲ್ಲಿ ನಾವು ನೋಡಿದಾಗ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ನಲ್ಲಿ ಏನು ತೋರಿಸುತ್ತೆ ಅಂತ ಅಂದರೆ ಗ್ರೋತ್ ಅನ್ನುವಂಥದ್ದು ರಿಜಿಸ್ಟರ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ 13.24% ಅನ್ನುವಂಥದ್ದು ಗೊತ್ತಿರಲಿ. ಯಾಕೆ ಈ ರೀತಿ ಹೆಚ್ಚಾಗ್ತಿದೆ ಅಂದರೆ ನಮಗೆ ಗೊತ್ತಿದೆ, ಇವತ್ತು ಈಸಿಯಾಗಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನುವಂಥದ್ದಿದೆ, UPI ಅನ್ನುವಂಥದ್ದಿದೆ, ಫೋನ್ಪೇ, ಗೂಗಲ್ ಪೇ, ನಾವು ಪ್ರತಿದಿನ ಕೂಡ ಇವುಗಳನ್ನು ಬಳಸ್ತಾ ಇದ್ದೇವೆ. ಈ ರೀತಿ ಈ ಹಿಂದಿನ ಸಿಚುಯೇಷನಲ್ಲಿ ಈ ರೀತಿ ಇರಲಿಲ್ಲ. ಅದರಲ್ಲೂ ಕೂಡ ಡಿಮಾನಿಟೈಸೇಷನ್ ಆದ ನಂತರದಲ್ಲಿ ನಮಗೆ ಹೆಚ್ಚು ಡಿಜಿಟಲ್ ಪೇಮೆಂಟ್ಸ್ಗಳ ಕಡೆ ನಾವು ಮೊರೆ ಹೋಗ್ತಾ ಇದ್ದೇವೆ. ಅದಾದ ನಂತರ ವರ್ಷದಿಂದ ವರ್ಷಕ್ಕೆ ಡಿಜಿಟಲ್ ಪೇಮೆಂಟ್ಸಿನ ಗ್ರೋತ್ ಅನ್ನುವಂಥದ್ದು ಭಾರತದಲ್ಲಿ ಯಥೇಚ್ಛವಾಗಿ ಆಗ್ತಾ ಇದೆ. ಕಂಪೇರ್ಡ್ ಟು ಡೆವಲಪ್ಡ್ ಕಂಟ್ರೀಸ್ ಆದರೂ ಕೂಡ ನಾವು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಿದ್ದೇವೆ ಡಿಜಿಟಲ್ ಪೇಮೆಂಟ್ಸ್ನಲ್ಲಿ. ಹಾಗಾಗಿ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಈ ಇಂಡೆಕ್ಸ್ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಪರೂಪದ ಭೂ ಲೋಹದ ಉದಾಹರಣೆ ಅಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪಿರಿಯಾಡಿಕ್ ಟೇಬಲ್ ಅನ್ನು ನಾವು ನೋಡಿದಾಗ ಅದರಲ್ಲಿ 17 ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು ನಾವು ಕಾಣ್ತೇವೆ. ಒಟ್ಟಾರೆಯಾಗಿ ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು ನೋಡಿದ್ರೆ ಎಟ್ರಿಯಂ, ಸೆರಿಯಂ, ಲಂತಾನಂ, ಎರ್ಬಿಯಂ, ಟರ್ಬಿಯಂ, ಎಟ್ರಿಬಿಯಂ, ಹಾಲ್ಮಿಯಂ, ಸ್ಕ್ಯಾಂಡಿಯಂ, ಸಮಾರಿಯಂ, ಥಲಿಯಂ, ಪ್ರೇಸೋಡಿಮಿಯಂ, ನಿಯೋಡಿಮಿಯಂ, ಡಿಸ್ಪ್ರೋಸಿಯಂ, ಯುರೋಪಿಯಂ, ಗ್ಯಾಡೋಲಿನಿಯಂ, ಲುಟೇಶಿಯಂ, ಪ್ರೋಮ್ಥಿಯಂ, ಇವೆಲ್ಲವೂ ಕೂಡ ರೇರ್ ಅರ್ತ್ ಎಲಿಮೆಂಟ್ಸ್ಗಳಾಗಿರುತ್ತೆ. ಹಾಗಾದರೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ ಅಂತ ಅಂದರೆ ಈ ಕೆಳಗಿನ ಯಾವುದು ಅಪರೂಪದ ಭೂ ಲೋಹದ ಉದಾಹರಣೆ ಅಲ್ಲ, ಕೆಳಗಿನ ಯಾವುದು ರೇರ್ ಅರ್ತ್ ಮೆಟಲ್ಗೆ ಉದಾಹರಣೆ ಅಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸರಿಯಾದಂಥ ಉತ್ತರ ಹೀಲಿಯಂ ಆಗುತ್ತೆ. ಹೀಲಿಯಂ ಆಟೋಮಿಕ್ ನಂಬರ್ 2 ಅನ್ನು ಹೊಂದಿರತಕ್ಕಂಥದ್ದು. ಪಿರಿಯಾಡಿಕ್ ಟೇಬಲ್ನಲ್ಲಿ ನಾವು ಎರಡನೇ ಎಲಿಮೆಂಟ್ ಆಗಿ ಕಾಣ್ತೇವೆ ಹೈಡ್ರೋಜನ್ನ ನಂತರದಲ್ಲಿ. 17 ರೇರ್ ಅರ್ತ್ ಮೆಟಲ್ಸ್ಗಳನ್ನು ನಾವೀಗಾಗಲೇ ಯಾವುದು ಅಂತ ತಿಳಿಸ್ತೆ. ಆ 17ರಲ್ಲಿ ಹೀಲಿಯಂ ಒಂದಾಗಿಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬಂತು. ಪಿರಿಯಾಡಿಕ್ ಟೇಬಲ್ನಲ್ಲಿ 15 ಲ್ಯಾಂಥನೈಟ್ಸ್ಗಳನ್ನು ಈ ರೇರ್ ಅರ್ತ್ ಮೆಟಲ್ಸ್ಗಳಲ್ಲಿ 17ರಲ್ಲಿ 15 ಲ್ಯಾಂಥನೈಟ್ಸ್ಗಳನ್ನು ಕಾಣ್ಬೋದು ಮತ್ತು ಅದೆರಡು 15 ಲ್ಯಾಂಥನೈಟ್ಸ್ಗಳ ಜೊತೆಗೆ ಸ್ಕ್ಯಾಂಡಿಯಂ ಅನ್ನುವಂಥ ಒಂದು ಎಲಿಮೆಂಟ್ ಹಾಗೆ ಇಟ್ರಿಯಂ ಅನ್ನುವಂಥ ಮತ್ತೊಂದು ಎಲಿಮೆಂಟ್. ಈ ಎರಡು ಮೂಲ ಧಾತುಗಳು ಅಥವಾ ಎಲಿಮೆಂಟ್ಸ್ಗಳು ಕೂಡ ಲಾಂಥನೈಟ್ಸ್ಗಳು ಏನು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ಶೋ ಮಾಡುತ್ತೆ, ತೋರಿಸುತ್ತೆ, ಆ ರೀತಿಯ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ಸ್ಕ್ಯಾಂಡಿಯಂ ಆ್ಯಂಡ್ ಇಟ್ರಿಯಂ ಕೂಡ ಪ್ರೊಸೆಸ್ ಮಾಡ್ತವೆ. ಹಾಗಾಗಿ ಈ 17ನ್ನು ಕೂಡ ಸೇರಿಸಿ ನಾವು ರೇರ್ ಅರ್ತ್ ಮೆಟಲ್ಸ್ ಅಂತ ಹೇಳಿ ಕರೆಯಬಹುದು. ಈ ಮಿನರಲ್ಸ್ಗಳಲ್ಲಿ ಯುನಿಕ್ ಆದಂಥ ಒಂದು ಮ್ಯಾಗ್ನೆಟಿಕ್ ಮತ್ತು ಲ್ಯುಮಿನೆಸೆಂಟ್ ಹಾಗೆ ಎಲೆಕ್ಟ್ರೋಕೆಮಿಕಲ್ ಪ್ರಾಪರ್ಟೀಸ್ಗಳಿರುತ್ತೆ. ಹಾಗಾಗಿ ಇವುಗಳನ್ನು ಸಾಕಷ್ಟು ಮಾಡರ್ನ್ ಟೆಕ್ನಾಲಜೀಸ್ಗಳಲ್ಲಿ ಬಳಸ್ಕೊಳ್ತೇವೆ. ಉದಾಹರಣೆಗೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಗ್ರಾಹಕರು ಬಳಸುವಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಲ್ಲಿ, ಕಂಪ್ಯೂಟರ್ಸ್ ಮತ್ತು ನೆಟ್ವರ್ಕ್ಸ್ಗಳಲ್ಲಿ, ಕಮ್ಯುನಿಕೇಷನ್, ಹೆಲ್ತ್ ಕೇರ್, ನ್ಯಾಷನಲ್ ಡಿಫೆನ್ಸ್, ಕ್ಲೀನ್ ಎನರ್ಜಿ ಟೆಕ್ನಾಲಜೀಸ್ ಇವೆಲ್ಲದರಗಳಲ್ಲಿ ಇದರ ಉಪಯೋಗ ಅನ್ನುವಂಥದ್ದು ಹೆಚ್ಚಿನದಾಗಿ ಇದೆ. ಹಾಗಾಗಿ ರೇರ್ ಅರ್ತ್ ಎಲಿಮೆಂಟ್ಸ್ ಅನ್ನುವಂಥದ್ದು ಬಹುಮುಖ್ಯ ಆಗುವಂಥದ್ದು. ಇನ್ನು ರೇರ್ ಅರ್ತ್ ಅಂತ ಹೇಳಿ ಯಾಕೆ ಕರೀತಾರೆ, ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಯಾಕೆ ಕರೀತಾರೆ ಅಂತ ಅಂದರೆ, ಹಿಂದಿನ ದಿನಗಳಲ್ಲಿ ಇವು ಸಾಮಾನ್ಯವಾಗಿ ಆಕ್ಸೈಡ್ಸ್ ಫಾರ್ಮ್ಸ್ಗಳಲ್ಲಿ ಇರ್ತಾ ಇದ್ವು ಮತ್ತು ಆಕ್ಸೈಡ್ಸ್ ಫಾರ್ಮ್ಸ್ಗಳಲ್ಲಿ ಇರ್ತಿದ್ದಂಥ, ಉದಾಹರಣೆಗೆ ಯುರೋಪಿಯಂ ಆಕ್ಸೈಡ್ ಅಂತ ಇದ್ದಿದ್ದರಿಂದ ಯುರೋಪಿಯಂ ಆಕ್ಸೈಡ್ನಲ್ಲಿ ಆಕ್ಸೈಡ್ಸ್ಗಳನ್ನು ಬೇರ್ಪಡಿಸಿ ಯುರೋಪಿಯಂನ್ನು ಹೊರತೆಗಿಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಇನ್ ಅರ್ಲಿಯರ್ ಡೇಸ್. ಹಿಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟ ಆಗ್ತಿತ್ತು. ಹಾಗಾಗಿ ರೇರ್ ಅರ್ತ್ ಅಂತ ಹೇಳಿ ಇವುಗಳನ್ನು ಗುರುತಿಸುವಂಥದ್ದು. ಇನ್ನು ಸಾಕಷ್ಟು ಮಿನರಲ್ಸ್ಗಳಲ್ಲಿ ಟಿಪಿಕಲಿ ಲೋ ಕಾನ್ಸಂಟ್ರೇಷನ್ಸ್ಗಳಲ್ಲಿ ಇದು ಕಾಣಸಿಗ್ತವೆ, ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳು. ಹಾಗಾಗಿ ಎಕನಾಮಿಕಲ್ ಮ್ಯಾನರ್ನಲ್ಲೂ ಕೂಡ ಇದು ಈಸಿಯಾಗಿ ರಿಫೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಇವುಗಳನ್ನು ರೇರ್ ಅರ್ತ್ ಎಲಿಮೆಂಟ್ಸ್ ಅಥವಾ ರೇರ್ ಅರ್ತ್ ಮೆಟಲ್ಸ್ ಅಂತ ಹೇಳಿ ಕರೀತಾ ಇರ್ತಕ್ಕಂಥದ್ದು. ಇನ್ನು ಈ ರೇರ್ ಅರ್ತ್ ಮೆಟಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ವಿಚಾರದಲ್ಲಿ ಚೈನಾ ಒಂದು ಡಾಮಿನೆನ್ಸನ್ನು ಮೆರಿತಾ ಇದೆ ಗ್ಲೋಬಲಿ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ನಾವು ಚರ್ಚಿಸಿದಂಥ 17 ರೇರ್ ಅರ್ತ್ ಮೆಟಲ್ಸ್ಗಳಲ್ಲಿ ಹೀಲಿಯಂ ಅದರ ಒಂದು ಭಾಗ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಹಾಗಾಗಿ ಆಪ್ಷನ್ ಡಿ ಹೀಲಿಯಂ ಅನ್ನುವಂಥದ್ದು ಸರಿ ಉತ್ತರ ಆಗುತ್ತೆ. ಇತ್ತೀಚೆಗೆ ಅನಂತಪುರ, ಆಂಧ್ರಪ್ರದೇಶದ ಅನಂತಪುರ ಸಿಟಿಯಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ಗಳು, ಲೈಟ್ ರೇರ್ ಅರ್ತ್ ಎಲಿಮೆಂಟ್ಸ್ಗಳ ಪ್ರೆಸೆನ್ಸ್ ಇದೆ ಅಂತ ಹೇಳಿ ಕೆಲವೊಂದು ಸ್ಟಡೀಸ್ ಅನ್ನುವಂಥದ್ದು CSIR ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ NGRI ಸಂಸ್ಥೆ ಅನ್ನುವಂಥದ್ದು ಏನು ಹೈದರಾಬಾದ್ನಲ್ಲಿದೆ,
CSIR ನ ಭಾಗವಾಗಿರ್ತಕ್ಕಂಥ ಈ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಅಧ್ಯಯನ ಏನ್ ತಿಳಿಸುತ್ತೆ ಅಂತ ಅಂದ್ರೆ, ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅನಂತಪುರ ಸಿಟಿ ಆಫ್ ಆಂಧ್ರ ಪ್ರದೇಶದಲ್ಲಿ ಇದರ ಪ್ರೆಸೆನ್ಸ್ ಇರಬಹುದು ಅನ್ನುವಂಥದ್ದನ್ನ ತಿಳಿಸುತ್ತೆ. ಈ ಹಿನ್ನೆಲೆಯಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಸುದ್ದಿಯಲ್ಲಿದ್ದು, ಯಾವ್ಯಾವುದು ರೇರ್ ಅರ್ತ್ ಎಲಿಮೆಂಟ್ಸ್ ಆಗಿರುತ್ತೆ ಮತ್ತು ಎಷ್ಟಿವೆ ಅಂದಾಗ 17 ಇರುವಂಥದ್ದು, ಮತ್ತು ಅವು ಲಂಥನೈಡ್ಸ್ ಗುಂಪಿಗೆ ಸೇರಿರ್ತಕ್ಕಂಥ 15 ಪ್ಲಸ್ ಸ್ಕ್ಯಾಂಡಿಯಂ ಅಂಡ್ ಇಟ್ರಿಯಂ ಇವೆ ಅನ್ನುವಂಥದ್ದು, ಹೀಲಿಯಂ ನಂತ ಬೇರೆ ಎಲಿಮೆಂಟ್ಸ್ ಇದರಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಮಗೆ ಮಾಹಿತಿ ತಿಳಿದಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಜಾಗತಿಕ ಪರಿಸರ ಸೌಲಭ್ಯ ಅಥವಾ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅನ್ನುವಂಥ ಒಂದು ಫೆಸಿಲಿಟಿ ಇದೆ. ಈ ಸೌಲಭ್ಯ ಎಂಬುದು ಜೀವ ವೈವಿಧ್ಯದ ನಷ್ಟ, ಹವಾಮಾನ ಬದಲಾವಣೆ, ಮಾಲಿನ್ಯ ಮತ್ತು ಭೂಮಿ ಮತ್ತು ಸಾಗರದ ಆರೋಗ್ಯದ ಮೇಲಿನ ಒತ್ತಡಗಳನ್ನು ಎದುರಿಸಲು ಮೀಸಲಾಗಿರುವಂಥ ಒಂದು ನಿಧಿಗಳ ಕುಟುಂಬವು ಸ್ಥಾಪನೆಯಾಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅನ್ನುವಂಥದ್ದು ಯಾವ ಸಾಲಿನಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಅನ್ನುವಂಥದ್ದನ್ನು ನಾವು ಈ ಪ್ರಶ್ನೆಗಾಗಿ ತಿಳಿಸ್ತಾ ಹೋಗಬೇಕಾಗತ್ತೆ ಉತ್ತರವಾಗಿ. ಹಾಗಾಗಿ ಇಲ್ಲಿ ನಾವು ಏನು ಗಮನಿಸಬಹುದು ಅಂದರೆ, ಯಾವುದೋ ಒಂದು ಸಂಸ್ಥೆ ಯಾವಾಗ ಬಂದಿದೆ, ಯಾವುದೋ ಒಂದು ಇನಿಷಿಯೇಟಿವ್ ಯಾವಾಗ ಬಂದಿದೆ ಅಂದರೆ ಆ ಡೇಟ್ಸ್ ಅಂಡ್ ಇಯರ್ಸ್ಗಳನ್ನು ಕೂಡ ನೆನಪಿಟ್ಕೊಳ್ಬೇಕು. KPSC ಇದಕ್ಕೆ ಕೂಡ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 1992 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇತ್ತೀಚೆಗೆ ಬ್ರೆಜಿಲ್ನಲ್ಲಿ 64ನೇ ಜಾಗತಿಕ ಪರಿಸರ ಸೌಲಭ್ಯ ಕೌನ್ಸಿಲ್ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಕೌನ್ಸಿಲ್ನ ಸಭೆ ಅನ್ನುವಂಥದ್ದು ನಡೆದಿದ್ದು, ಆಡಳಿತ ಮಂಡಳಿಯು ಹವಾಮಾನ, ಜೀವ ವೈವಿಧ್ಯತೆ ಮತ್ತು ಮಾಲಿನ್ಯದ ಬಿಕ್ಕಟ್ಟನ್ನು ನಿಭಾಯಿಸೋದಕ್ಕೆ ಇವೆಲ್ಲ ಕಾರ್ಯಗಳನ್ನು ಈಗಾಗಲೇ ಏನು ಪ್ರಯತ್ನಗಳನ್ನು ಮಾಡ್ತಿದೆ, ಆ ಪ್ರಯತ್ನಗಳನ್ನು ಆಕ್ಸಲರೇಟ್ ಮಾಡೋದು ಅಥವಾ ವೇಗಗೊಳಿಸೋದಕ್ಕೆ ಅಂತ ಹೇಳಿ 1.4 ಶತಕೋಟಿ ರೂಪಾಯಿಗಳ ವಿತರಣೆ ಮಾಡೋದಕ್ಕೆ ಅನುಮೋದನೆಯನ್ನು ನೀಡಿದೆ ಜಾಗತಿಕ ಪರಿಸರ ಸೌಲಭ್ಯ ಕೌನ್ಸಿಲ್ ಸಭೆ ಅನ್ನುವಂಥದ್ದು. ಈ ರೀತಿಯ ಒಂದು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅನ್ನುವಂಥ ಸಂಸ್ಥೆ ಅಥವಾ ಒಂದು ಇನಿಷಿಯೇಟಿವ್ ಅನ್ನುವಂಥದ್ದು 1992ರಲ್ಲಿ ರಿಯೋದಲ್ಲಿ ನಡೆದಂಥ ಅರ್ತ್ ಸಮ್ಮಿತ್ ಏನಿತ್ತು, ರಿಯೋ ಡಿ ಜನೈರೋದಲ್ಲಿ, ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂಥ ಅರ್ತ್ ಸಮ್ಮಿತ್ ಅಥವಾ ಭೂ ಶೃಂಗಸಭೆಯ ಮುನ್ನಾ ದಿನದಂದು ಈ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅನ್ನುವಂಥ ಒಂದು ಫೆಸಿಲಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. GEF ಅಥವಾ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಯಾವಾಗ ಸ್ಥಾಪನೆಯಾಗಿದೆ ಅಂದರೆ 1992, ಆಪ್ಷನ್ ಎ ಸರಿ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಆರ್ಥಿಕತೆಯ ಸಂದರ್ಭದಲ್ಲಿ ಗ್ರೀಡ್ ಫ್ಲೇಷನ್ ಎಂದರೇನು ಅನ್ನುವಂಥದ್ದನ್ನು ಕೇಳಿದ್ದಾರೆ. ದುರಾಶೆ ಉಬ್ಬರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕನ್ನಡದಲ್ಲಿ ಗ್ರೀಡ್ ಫ್ಲೇಷನ್ ಅನ್ನೋದಕ್ಕೆ ನೀಡಿರ್ತಕ್ಕಂಥದ್ದು. ಇಲ್ಲಿ ನೀಡಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಗ್ರೀಡ್ ಫ್ಲೇಷನ್ಗೆ ಸರಿಹೊಂದುವಂಥ ಹೇಳಿಕೆ ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ. ಗ್ರೀಡ್ ಫ್ಲೇಷನ್ ಅನ್ನು ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ಕೆಲವೊಂದು ಆರ್ಥಿಕತೆಗೆ ಸಂಬಂಧಪಟ್ಟಂಥ ಟರ್ಮಿನಾಲಜಿಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ನಮಗೆ 10 ರೂಪಾಯಿಗೆ ದೊರೀತಾ ಇದ್ದಂಥ ಪೆನ್ ಅನ್ನುವಂಥದ್ದು ಒಂದು ವರ್ಷದ ನಂತರದಲ್ಲಿ 12 ರೂಪಾಯಿಗೆ ದೊರೀತಾ ಇದೆ ಅಂತಂದ್ರೆ 20% ಬೆಲೆ ಏರಿಕೆ ಅನ್ನುವಂಥದ್ದು ಆಗಿದೆ ಆ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದು. ಈ ರೀತಿ ಆಗ್ತಾ ಇರ್ತಕ್ಕಂಥ ಜನರಲ್ ಆಗಿ ಆಗುವಂತ ಪ್ರೈಸ್ ರೈಸ್ ಏನಿದೆ, ಸಾಮಾನ್ಯವಾಗಿ ಹೌದು ಇವತ್ತು 10 ರೂಪಾಯಿ ಇದ್ದಂಥ ಪೆನ್ನು ವರ್ಷ 2 ವರ್ಷದ ನಂತರದಲ್ಲಿ 11 ರೂಪಾಯಿ ಆಗಬಹುದು. ಈ ರೀತಿ ಸಾಮಾನ್ಯವಾಗಿ ಆಗುವಂತ ಬೆಲೆ ಏರಿಕೆ ಏನಿರುತ್ತೆ ಇದನ್ನ ನಾವು ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಈ ರೀತಿಯ ಹಣದುಬ್ಬರ ಅನ್ನುವಂಥದ್ದು ಯಾವುದೇ ಒಂದು ಎಕಾನಮಿಯಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಅಂದ್ರೆ ಹಿಂದೆ 10 ವರ್ಷಗಳ ಹಿಂದೆ ಇದ್ದಂತ ಪ್ರೈಸ್ ಇವತ್ತು ಇರೋದಿಲ್ಲ, ಬದಲಾಗಿ ಏರಿಕೆ ಅಂತೂ ಆಗೋದು, ಇದು ಸಾಮಾನ್ಯವಾದಂಥ ಥಿಂಗ್. ಆದರೆ ಇದು ಯಾವಾಗ ಕಂಟ್ರೋಲ್ನಲ್ಲಿ ಇರದೇ ಹೆಚ್ಚಾಗುತ್ತೆ, ಅಂದರೆ ಸಾಕಷ್ಟು ಹೆಚ್ಚಿನದಾಗಿ ಹಣದುಬ್ಬರ ಆಗುತ್ತೆ, ಆಗ ಆರ್ಥಿಕತೆಗೆ ಇದು ತೊಡಕಾಗುತ್ತೆ, ಸ್ಥಿರತೆಯನ್ನು ಆರ್ಥಿಕತೆ ಕಳ್ಕೊಳ್ಳುವಂತೆ ಮಾಡುತ್ತೆ. ಹಾಗಾಗಿ RBI ಅನ್ನುವಂಥದ್ದು 4±2 ಅನ್ನುವಂಥ ಒಂದು ಇನ್ಫ್ಲೇಷನ್ ಬ್ಯಾಂಡ್ ಅನ್ನು ನೀಡಿದೆ. ಅಂದರೆ 2-6 ಏನಾದರೂ ಹಣದುಬ್ಬರ ಆಗ್ತದೆ ಅಂತ ಅಂದರೆ ಆಗ RBI ಅನ್ನುವಂಥದ್ದು ಒಂದು ಸ್ಥಿರವಾಗಿ ನಮ್ಮ ಆರ್ಥಿಕತೆ ಇರುವಂತೆ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು. ಅದಕ್ಕೂ ಬಿಯಾಂಡ್ನಲ್ಲಿ ಇನ್ಫ್ಲೇಷನ್ ಆಗ್ತದೆ ಅಂತ ಅಂದರೆ ಅದು ನಮ್ಮ ಆರ್ಥಿಕತೆಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುತ್ತೆ ಅನ್ನೋದು ಇದರ ಅರ್ಥ ಆಗಿರುವಂಥದ್ದು. ಹಾಗಾಗಿ ಇನ್ಫ್ಲೇಷನ್ ಬ್ಯಾಂಡ್ ಎಷ್ಟಿದೆ RBI ನೀಡಿರ್ತಕ್ಕಂಥದ್ದು ಅಂದರೆ 4±2 ಅನ್ನುವಂಥದ್ದು ಗೊತ್ತಿರಬೇಕು, ಅಥವಾ 2-6% ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಇನ್ನು ಡಿಸ್ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಈ ಎರಡು ಟರ್ಮಿನಾಲಜಿಸ್ಗಳನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಇನ್ಫ್ಲೇಷನ್ಗೆ ಎಕ್ಸಾಕ್ಟ್ ಆಪೋಸಿಟ್ ಪದ ಅದು ಡಿಫ್ಲೇಷನ್ ಆಗುತ್ತೆ, ಡಿಫ್ಲೇಷನ್ ಅನ್ನುವಂಥ ಪದ ಆಗುತ್ತೆ. ಅಂದರೆ 10 ರೂಪಾಯಿ ಇದ್ದಂಥ ಪೆನ್ನನ್ನು 12 ರೂಪಾಯಿ ಆದಾಗ 20% ಪ್ರೈಸ್ ರೈಸ್ ಆಗೋದು ಇಲ್ಲಿ ಇನ್ಫ್ಲೇಷನ್, ಆದರೆ 10 ರೂಪಾಯಿ ಇದ್ದಂಥ ಪೆನ್ 8 ರೂಪಾಯಿ ಆಗಿ 20% ಪ್ರೈಸ್ ಕಡಿಮೆ ಆಗ್ತಿರೋದನ್ನು ನಾವು ಡಿಫ್ಲೇಷನ್ ಅಂತ ಹೇಳಿ ಕರಿತೇವೆ. ಎಕ್ಸಾಕ್ಟ್ ಆಪೋಸಿಟ್ ಆಫ್ ಇನ್ಫ್ಲೇಷನ್. ನಮ್ಮ ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಕಡಿಮೆ ಆದರೆ, ಕ್ರೆಡಿಟ್ ಅಥವಾ ಸಾಲ ದೊರೆಯೋದು ಕಡಿಮೆ ಆದರೆ, ಈ ಕಾರಣಗಳಿಂದಾಗಿ ನಮ್ಮ ಆರ್ಥಿಕತೆ ಯಾವಾಗ ಕಾಂಟ್ರಾಕ್ಷನ್ ಅನ್ನು ಹೊಂದುತ್ತೆ, ಅಂದರೆ ಜನರ ಕೈಯಲ್ಲಿ ಹಣವೇ ಇಲ್ಲದಾಗ ಸ್ಪೆಂಡ್ ಮಾಡೋದಿಲ್ಲ, ಬೇಡಿಕೆ ಕಡಿಮೆ ಆಗುತ್ತೆ,
ಅದು ಇಂಡೈರೆಕ್ಟ್ ಆಗಿ ಮತ್ತೆ ಬೆಲೆಯನ್ನ ಕುಸಿತ ಆಗುವಂತೆ ಮಾಡುತ್ತೆ. ಇದನ್ನ ಬೆಲೆ ಕುಸಿತ ಅಂತ ಹೇಳಿ ಕರಿಬಹುದು. ಡಿಫ್ಲೇಷನ್ ಅಂತ ಅಂದ್ರೆ ನಮ್ಗೆ ತಿಳಿದು ಬರುತ್ತೆ, ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಆರ್ ಎಕ್ಸಾಕ್ಟ್ಲಿ ಆಪೋಸಿಟ್ ವರ್ಡ್ಸ್. ಉದಾಹರಣೆಗೆ ಇಲ್ಲೊಂದು ನೋಡೋದಾದ್ರೆ, ಜೂನ್ 2022ರಲ್ಲಿ ಬೆಲೆಗಳು ಎಷ್ಟಿತ್ತು ಎಲ್ಲ ವಸ್ತುಗಳದ್ದು ಇನ್ಫ್ಲೇಷನ್ ಅನ್ನುವಂಥದ್ದು, ಅದಕ್ಕೆ ಕಂಪೇರ್ ಮಾಡಿದಾಗ ಜನರಲ್ ಪ್ರೈಸಸ್ ಅನ್ನುವಂಥದ್ದು 5% ಅಷ್ಟು ಕಡಿಮೆ ಇತ್ತು ಜೂನ್ 2023ರಲ್ಲಿ ಅಂತ ಅಂದ್ರೆ, ಇದನ್ನು ನಾವು ಡಿಫ್ಲೇಷನ್ ಅಂತ ಹೇಳಿ ಕರಿಬಹುದಾಗತ್ತೆ. ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಇದೆರಡಕ್ಕೂ ಕೂಡ ಸರಿಯಾದ ಅರ್ಥ ನಮಗೆ ದೊರಕಿದಂತಾಯ್ತು. ಹಾಗಾದ್ರೆ ಡಿಸ್ಇನ್ಫ್ಲೇಷನ್ ಅಂದ್ರೆ ಏನು ಅಂದ್ರೆ, ಇನ್ಫ್ಲೇಷನ್ ಈಗಾಗಲೇ ಬೆಲೆ ಹೆಚ್ಚಾಗಿ ಆಗಿ ಹೋಗಿರುತ್ತೆ, ಬೆಲೆ ಹೆಚ್ಚಾಗ್ತಿರುವಂತ ಒಂದು ಟ್ರೆಂಡ್ ಏನು, ಇಲ್ಲಿ 20% ಇದೆ, 10 ಇಂದ 12 ರುಪೀಸ್ ಬೆಲೆ ಏರಿಕೆ ಆಗಿದೆ ಅಂದಾಗ 20% ಪ್ರೈಸ್ ರೈಸ್ ಆಗಿದೆ ಅಂತ ಅರ್ಥ. ಈ 20% ಅನ್ನುವಂಥ ಗ್ರೋತ್ ರೇಟ್ ಏನಿತ್ತು, ಇನ್ಫ್ಲೇಷನ್ ರೇಟ್ ಏನಿತ್ತು, ಇದನ್ನ ಕಡಿಮೆ ಆಗ್ತಾ ಹೋದ್ರೆ, ವೆನ್ ಇಟ್ ಕಮ್ಸ್ ಟು ಇನ್ಫ್ಲೇಷನ್ ಕಮ್ಸ್ ಟು 15%, 10% ಆರ್ 5%, ಇನ್ಫ್ಲೇಷನ್ ಇರುತ್ತೆ, ಆಗ್ಲೂ ಕೂಡ ಇನ್ಫ್ಲೇಷನ್ ಇರುತ್ತೆ, ಆದ್ರೆ ಇನ್ಫ್ಲೇಷನ್ನ ರೇಟ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನ ನಾವು ಡಿಸ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೇವೆ. ರಿಫ್ಲೇಷನ್ ಅನ್ನುವಂತ ಮತ್ತೊಂದು ಟರ್ಮಿನಾಲಜಿ ಕೂಡ ಇದೆ. ಇದರ ಅರ್ಥ ಏನು ಅಂತ ಅಂದ್ರೆ, ಯಾವಾಗ ಡಿಫ್ಲೇಷನ್ ಆಗುತ್ತೆ, ಒಂದು ಆರ್ಥಿಕತೆಯಲ್ಲಿ ಇರ್ತಕ್ಕಂಥ ವಸ್ತುಗಳ ಬೆಲೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ, ಅಂಥ ಸಂದರ್ಭದಲ್ಲಿ ಆ ವಸ್ತುಗಳ ಬೆಲೆ ಹೆಚ್ಚಾಗ್ಲಿ ಅಂತ ಹೇಳಿ ಸರ್ಕಾರ ಅನ್ನುವಂಥದ್ದು ತಾನೇ ಖುದ್ದಾಗಿ ಸ್ವಯಂ ಸ್ಪೆಂಡ್ ಮಾಡೋ ಮುಖಾಂತರ ಅಥವಾ ಬೇರೆ ಬೇರೆ ಇಂಟ್ರೆಸ್ಟ್ ರೇಟ್ಸ್ಗಳನ್ನು ಕಡಿಮೆ ಮಾಡಿ ಜನಗಳ ಕೈಯಲ್ಲಿ ಹಣ ಹೆಚ್ಚಿನದಾಗಿ ಹರಿಯುವಂತೆ ಮಾಡುತ್ತೆ, ಮನಿ ಸಪ್ಲೈಯನ್ನು ಆರ್ಥಿಕತೆಯಲ್ಲಿ ಹೆಚ್ಚು ಮಾಡುತ್ತೆ. ಈ ರೀತಿ ಪಾಲಿಸಿ ಮೇಕರ್ಸ್ಗಳು ಎಕನಾಮಿಕ್ ಆಕ್ಟಿವಿಟಿಯನ್ನು ಪಂಪಪ್ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ ಡಿಫ್ಲೇಷನ್ ಆದಂಥ ಸಂದರ್ಭದಲ್ಲಿ. ಡಿಫ್ಲೇಷನ್ನ ನಂತರದಲ್ಲಿ ರೀಫ್ಲೇಷನ್ ಅನ್ನುವಂಥದ್ದಾಗುತ್ತೆ. ಇಲ್ಲಿ ಎಕನಾಮಿಕ್ ಇಂಪಿಟಸನ್ನು, ಒಂದು ಸಪೋರ್ಟನ್ನು ಸರ್ಕಾರ ಅನ್ನುವಂಥದ್ದು ನೀಡುತ್ತೆ. ಬೇಕು ಅಂತಲೇ ಈ ರೀತಿಯ ಒಂದು ರೇಟ್ಸ್ಗಳನ್ನು ಕಡಿಮೆ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ಸನ್ನು, ಸೊ ದಟ್ ಜನರು ಹೆಚ್ಚು ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡಲಿ ಅನ್ನುವಂಥದ್ದು. ಇದನ್ನು ನಾವು ರೀಫ್ಲೇಷನ್ ಅಂತ ಹೇಳಿ ಕರಿಬಹುದಾಗುತ್ತೆ. ಇಲ್ಲಿ ಇನ್ಫ್ಲೇಷನ್, ರೀಫ್ಲೇಷನ್, ಡಿಫ್ಲೇಷನ್ ಮತ್ತು ಡಿಸ್ಇನ್ಫ್ಲೇಷನ್ ನಾಲ್ಕು ಟರ್ಮಿನಾಲಜಿಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗಾದ್ರೆ ಗ್ರೀಡ್ ಫ್ಲೇಷನ್ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಾದ್ರೆ, ಗ್ರೀಡ್ ಫ್ಲೇಷನ್ ಅನ್ನುವಂಥದ್ರಲ್ಲಿ ಇದೊಂದು ಸಿಚುಯೇಷನ್ ಆಗಿದ್ದು, ಇಲ್ಲಿ ಕಾರ್ಪೊರೇಟ್ ಗ್ರೀಡ್ ಅನ್ನುವಂಥದ್ದು, ಕಾರ್ಪೊರೇಟ್ ಸೆಕ್ಟರ್ನಲ್ಲಿರ್ತಕ್ಕಂಥವರ ದುರಾಸೆ ಅನ್ನುವಂಥದ್ದು ಇನ್ಫ್ಲೇಷನ್ ಆಗುವಂತೆ ಡ್ರೈವ್ ಮಾಡುತ್ತೆ. ಅಂದ್ರೆ ಈಗ ಆಲ್ರೆಡಿ ನಮ್ಮಲ್ಲಿ ಹಣದುಬ್ಬರ ಆಗಿದೆ ಅನ್ನುವಂತ ಕಾರಣಕ್ಕೆ, ಈ ಹಿಂದೆ ಯಾವುದೋ ಒಂದು ಸರ್ವಿಸಸ್ ಅನ್ನ ಕಾರ್ಪೊರೇಟ್ ಕಂಪನಿಯವರು ನಮ್ಗೆ ನೀಡಬೇಕು ಅಂತ ಅಂದ್ರೆ, ಸೇವೆಯನ್ನ ನೀಡೋದಕ್ಕೆ ಪ್ರತಿ ಗಂಟೆಗೆ ಅವರು 100 ರೂಪಾಯಿಯನ್ನ ಚಾರ್ಜ್ ಮಾಡ್ತಾ ಇದ್ರೆ, ಆ 100 ರೂಪಾಯಿಯ ಬದಲಾಗಿ ಇವತ್ತು ಏನ್ ತಗೊಳ್ಳೋಕ್ಕೂ ಕೂಡ ಇನ್ಫ್ಲೇಷನ್ ಅಪ್ಪ, ಕರೆಂಟ್ ಪ್ರೈಸಸ್ ಜಾಸ್ತಿ ಆಗಿದೆ, ಬಾಡಿಗೆ ದರ ಕೂಡ ಜಾಸ್ತಿ ಆಗಿದೆ, ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರು ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿದೆ, ಹಾಗಾಗಿ ನಮ್ಗೆಲ್ಲದಕ್ಕೂ ಕೂಡ ಹೆಚ್ಚಾಗಿ ಇವತ್ತು ಹಣ ನಾವು ಹೆಚ್ಚನ್ನ ವ್ಯಯ ಮಾಡ್ತಿದ್ದೇವೆ, ಇನ್ನು ಮುಂದೆ ನಮ್ಮ ಸರ್ವಿಸಸ್ ಅನ್ನ ನೀವು ಪಡ್ಕೊಳ್ಬೇಕು ಅಂತ ಅಂದ್ರೆ ಪ್ರತಿ ಗಂಟೆಗೆ 150 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ ಅಂತ ಹೇಳಿ ಕಂಪನೀಸ್ಗಳು ಒಂದು ವೇಳೆ ಫಿಕ್ಸ್ ಮಾಡಿದ್ರೆ, ಆದ್ರೆ ಅವರಿಗೆ ಆಗಿರ್ತಕ್ಕಂಥ ಹಣದುಬ್ಬರದ ಎಲ್ಲ ಪ್ರೈಸಸ್ಗಳನ್ನ ಕೂಡ ಹಾಕಿದ್ರೆ 100 ರೂಪಾಯಿನಲ್ಲಿ 100 ರೂಪಾಯಿ ಖರ್ಚು ತಗೊಳ್ತಿದ್ದಂಥದ್ದನ್ನ 120 ರೂಪಾಯಿಗೆ ಅವ್ರು ಸೆಟ್ ಮಾಡಿದ್ರೆ ಈಕ್ವಲ್ ಆಗುವಂತೆ ಹೆಚ್ಚಾಗಿತ್ತು ಹಣದುಬ್ಬರ. ಆದ್ರೆ ಅದರ ಬದಲಾಗಿ ಹಣದುಬ್ಬರದ ಹೆಸರಿನಲ್ಲಿ ಅವರು 150 ರೂಪಾಯಿಗೆ ಏರಿಕೆ ಮಾಡಿದ್ರೆ ಅವರ ಸರ್ವಿಸಸ್ಗಳ ಬೆಲೆಯನ್ನ ಅಥವಾ ಗೂಡ್ಸ್ಗಳನ್ನ ಏನ್ ಅವ್ರು ಸೆಲ್ ಮಾಡ್ತಾರೆ ಅದರ ಬೆಲೆಯನ್ನ, ಇದರಿಂದಾಗಿ ಅವರ ಲಾಭ ಅನ್ನುವಂಥದ್ದು ಡಬಲ್ ಆಗುತ್ತೆ. 100 ರೂಪಾಯಿ ಬದಲಾಗಿ 120 ಮಾಡೋದ್ರ ಜಾಗದಲ್ಲಿ 100 ರೂಪಾಯಿ ಬದಲಾಗಿ ಇನ್ಫ್ಲೇಷನ್ ನ ಹೆಸರು ಹೇಳಿಸ್ಕೊಂಡು 150 ರೂಪಾಯಿ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಲಾಭ ಹೆಚ್ಚಾಗುತ್ತೆ. ಆದ್ರೆ ಇದರಿಂದ ಮಿಡಲ್ ಮ್ಯಾನ್ಗಳಿಗೆ ಒಂದು ಮಿಡಲ್ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ, ಲೋಯರ್ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ. ನಮ್ಮ ಜೀವನದಲ್ಲಿ ನಾವೇನು ದೈನಂದಿನ ದಿನಗಳಿಗೆ ನಾವು ಎಷ್ಟು ಹಣವನ್ನ ಖರ್ಚು ಮಾಡ್ತಿದ್ವೋ ಅದನ್ನ ಹೆಚ್ಚಿನದಾಗಿ ನಾವು ಖರ್ಚು ಮಾಡಬೇಕಾಗಿ ಬರುತ್ತೆ. ಈ ರೀತಿ ಕಾರ್ಪೊರೇಟ್ನವರ ದುರಾಸೆಗಾಗಿ ಆಗುವಂತ ಒಂದು ಹಣದುಬ್ಬರ ಏನಿರುತ್ತೆ ಅದನ್ನ ಗ್ರೀಡ್ ಫ್ಲೇಷನ್ ಅಂತ ಹೇಳಿ ಕರಿಬಹುದು. ಇದನ್ನ ದುರಾಸೆ ಉಬ್ಬರ ಅಂತ ಕೂಡ ಕರೆಯುವಂಥದ್ದು. ಗ್ರೀಡ್ ಫ್ಲೇಷನ್ ರೆಫರ್ಸ್ ಟು ದ ಸಿಚುಯೇಷನ್ ವೇರ್ ಕಾರ್ಪೊರೇಟ್ ಗ್ರೀಡ್ ಅನ್ನುವಂಥದ್ದು ಇನ್ಫ್ಲೇಷನ್ ಅನ್ನ ಡ್ರೈವ್ ಮಾಡುತ್ತೆ ಅಂತ ಹೇಳಿ ಇದಕ್ಕೆ ಉದಾಹರಣೆ ಆಗಿರುತ್ತೆ. ಇಲ್ಲಿಂದ ಏನಾಗುತ್ತೆ ಅಂದ್ರೆ, ಮಿಡಲ್ ಕ್ಲಾಸ್ ಇಂಡಿವಿಜುವಲ್ಸ್ಗಳು ಲೋ ಇನ್ಕಮ್ ಗ್ರೂಪ್ ನಲ್ಲಿ ಇರ್ತಕ್ಕಂಥವ್ರಿಗೆ ಡಿಸ್ಪ್ರಪೋರ್ಷನೇಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ, ಅವರ ಕನ್ಸಂಪ್ಷನ್ ಅನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಅವರಿಗೆ ತೊಂದರೆ ಮಾಡುವಂತ ಒಂದು ಅಂಶ ಆಗಿರುತ್ತೆ. ಹಾಗಾದ್ರೆ ಇಲ್ಲಿರುವಂತ ಯಾವ ಹೇಳಿಕೆ ಈ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನ ನೀಡುತ್ತೆ ಅಂತ ನೋಡೋದಾದ್ರೆ, ಇದು ಸಾಮಾನ್ಯ ಬೆಲೆಯ ಮಟ್ಟವು ಏರುವ ದರ ಆಗಿದೆ ಅಂದ್ರೆ, ಇದಕ್ಕೆ ಸರಿಯಾದಂತ ಉತ್ತರ ಏನಾಗ್ತಿತ್ತು, ಇನ್ಫ್ಲೇಷನ್ ಅನ್ನೋದು ಸಾಮಾನ್ಯವಾಗಿ ಬೆಲೆಯ ಮಟ್ಟವು ಏರುವಂತ ದರ, ಇದು ಇನ್ಫ್ಲೇಷನ್ ಆಗುತ್ತೆ. ಇನ್ನ ಬೆಲೆಗಳು ಏರುತ್ತಿದ್ದರು ಅಂದ್ರೆ ಹಣದುಬ್ಬರ ಆಗ್ತಾ ಇದ್ರು ಕೂಡ
ಇದು ಪ್ರತಿ ಹಾದು ಹೋಗುವ ತಿಂಗಳು ನಿಧಾನಗತಿಯಲ್ಲಿ ನಡೆಯುತ್ತಿರುವ ಅವಧಿಯನ್ನು ಸೂಚಿಸುತ್ತೆ ಅಂತ ಅಂದ್ರೆ ಬೆಲೆ ಏರಿಕೆಯನ್ನು ಆಗ್ತಾ ಇದೆ, ಆದ್ರೆ ಕಡಿಮೆ ವೇಗದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಡಿಸ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೇವೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ತಪ್ಪಾಗುತ್ತೆ. ಇನ್ನು ಮೂರನೇ ಹೇಳಿಕೆ ತಿಳಿಸುತ್ತೆ, ಇದು ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿನ ಸಾಮಾನ್ಯ ಕುಸಿತವಾಗಿದೆ, ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ಗಳ ಪ್ರೈಸ್ ಕಡಿಮೆ ಆಗ್ತಿದೆ. ಸಾಮಾನ್ಯವಾಗಿ ಆರ್ಥಿಕತೆಯಲ್ಲಿ ಹಣ ಮತ್ತು ಸಾಲದ ಪೂರೈಕೆಯಲ್ಲಿನ ಸಂಕೋಚನದೊಂದಿಗೆ ಸಂಬಂಧಿಸಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸರ್ವಿಸಸ್ ಅಂಡ್ ಗೂಡ್ಸ್ಗಳ ಪ್ರೈಸ್ ಕಡಿಮೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಯಾಕಾಗಿದೆ ಅಂದ್ರೆ ಆರ್ಥಿಕತೆಯಲ್ಲಿ ಕಾಂಟ್ರಾಕ್ಷನ್ ಆಗಿರೋದ್ರಿಂದ ಆಗುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಇದು ಕೂಡ ತಪ್ಪಾದಂತ ಹೇಳಿಕೆ ಆಗುತ್ತೆ. ಇದು ಯಾವುದಕ್ಕೆ ಸರಿಯಾದ ಸ್ಟೇಟ್ಮೆಂಟ್ ಅಂತ ಅಂದ್ರೆ ಡಿಫ್ಲೇಷನ್ ಅನ್ನೋದಕ್ಕೆ, ಪ್ರೈಸ್ ಅನ್ನುವಂಥದ್ದು ಕಡಿಮೆ ಆಗಿದೆ, ಕುಸಿತ ಆಗಿದೆ ಅನ್ನೋದಕ್ಕೆ ಸರಿಯಾದಂತ ಒಂದು ಹೇಳಿಕೆ ಆಗುತ್ತೆ. ಇನ್ನು ನಾಲ್ಕನೇ ವಾಕ್ಯ ತಿಳಿಸುತ್ತೆ, ಇದರರ್ಥ ಕಾರ್ಪೊರೇಟ್ ದುರಾಶೆಯು ಹಣದುಬ್ಬರವನ್ನು ಉತ್ತೇಜಿಸುತ್ತಿದೆ. ಇದರಲ್ಲಿ ವೇತನ ಬೆಲೆ ಸುರುಳಿಯ ಬದಲಿಗೆ ಇದು ಲಾಭ ಬೆಲೆಯ ಸುರುಳಿಯಾಗಿದೆ ಅಂತ ಹೇಳಿ ನಾಲ್ಕನೇ ವಾಕ್ಯ ತಿಳಿಸುತ್ತೆ. ಕಾರ್ಪೊರೇಟ್ನವರು ಅವರ ಒಂದು ಗ್ರೀಡ್ ಅಥವಾ ದುರಾಸೆಗಾಗಿ ಹಣದುಬ್ಬರವನ್ನ ಮಾಡುವಂತೆ ಉತ್ತೇಜಿಸ್ತಾರೆ. ವೇತನ ಬೆಲೆ ಸುರುಳಿ ಬದಲಾಗಿ ಇಲ್ಲಿ ಲಾಭದ ಬೆಲೆ ಸುರುಳಿಯಾಗಿ ಇದು ಬಂದಿರುತ್ತೆ. ಪ್ರಾಫಿಟ್ ಪ್ರೈಸ್ ಸ್ಪೈರಲ್ ಆಗಿ ಇಲ್ಲಿ ಕಾರ್ಯ ಮಾಡುತ್ತೆ. ಹಾಗಾಗಿ ನಾಲ್ಕನೇ ವಾಕ್ಯ ಏನ್ ಹೇಳುತ್ತೆ, ಇದು ಗ್ರೀಡ್ ಫ್ಲೇಷನ್ಗೆ ಸರಿಯಾದಂತ ಒಂದು ಅರ್ಥವನ್ನ ನೀಡುವಂತ ವಾಕ್ಯ ಆಗಿರೋದ್ರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಯಾಕೆ ಇಷ್ಟು ಡೀಟೈಲ್ ಆಗಿ ಈ ಒಂದು ಪ್ರಶ್ನೆಯನ್ನ ಎಕ್ಸ್ಪ್ಲೈನ್ ಮಾಡಿದ್ದು ಅಂದ್ರೆ, ಈ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಟ್ರೆ, ನಿಮ್ಗೆ ಈ ಕಾನ್ಸೆಪ್ಟ್ಸ್ನ ಬೇಸಿಸ್ ನಲ್ಲಿ ಕೂಡ ಪ್ರಶ್ನೆಗಳನ್ನ ಮತ್ತೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕೇಳಿದ್ರು ಕೂಡ ನೀವು ಅವುಗಳಿಗೆ ಈಸಿಯಾಗಿ ಉತ್ತರಗಳನ್ನು ನೀಡಬಹುದು ಅನ್ನೋದಕ್ಕೆ ಈ ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆಗ್ಬೇಕು. ಅದರ ಜೊತೆಗೆ ಕೇವಲ ಗ್ರೀಡ್ಫ್ಲೇಷನ್ ಅನ್ನೇ ಕೇಳ್ತಾನೆ ಅನ್ನುವಂಥದ್ದೇನಿಲ್ಲ, ಡಿಸ್ಇನ್ಫ್ಲೇಷನ್, ಡಿಫ್ಲೇಷನ್, ರೀಫ್ಲೇಷನ್, ಇನ್ಫ್ಲೇಷನ್ ಯಾವುದ್ರ ಬಗ್ಗೆ ಆದರೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಇಷ್ಟು ಡೀಟೈಲ್ ಆಗಿ ನಿಮ್ಗೆ ಅರ್ಥ ಆದಾಗ ಮಾತ್ರ ಈ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಕೆಳಗಿನ ಯಾವ ಪದಾರ್ಥ ಯುರೋಪಿಯನ್ ಯೂನಿಯನ್ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಯುರೋಪಿಯನ್ ಕಮಿಷನ್ ನೀಡುವಂತ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸ್ಟೇಟಸ್ ಅನ್ನ ಈ ಕೆಳಗಿನ ಯಾವ ವಸ್ತು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿಸ್ಬೇಕಾಗತ್ತೆ. ಸರಿಯಾದಂತ ಉತ್ತರ ಕಾಂಗ್ರಾ ಚಹಾ ಅನ್ನುವಂಥದ್ದಾಗುತ್ತೆ. ಕಾಂಗ್ರಾದಲ್ಲಿ ದೊರೆಯುವಂತ ಚಹಾಗೆ ಯುರೋಪಿಯನ್ ಕಮಿಷನ್ ನೀಡುವಂತ ಈ ಒಂದು ಜಿಐ ಟ್ಯಾಗ್ ಅನ್ನುವಂಥದ್ದು ಈಗ ಒಲಿದಿರ್ತಕ್ಕಂಥದ್ದು. ಭಾರತದ ಯಾವ ವಸ್ತುಗೆ ಅಂತ ಅಂದ್ರೆ ಕಾಂಗ್ರಾ ಚಹಾಗೆ ಅನ್ನುವಂಥದ್ದು ಗೊತ್ತಿರಲಿ. ಇದು ಇತ್ತೀಚೆಗೆ ದೊರೆತಿರೋದ್ರಿಂದ ಕರೆಂಟ್ ಅಫೇರ್ಸ್ ನಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಇನ್ನು ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಅನ್ನೋದು ಭಾರತದಲ್ಲಿ ಕಾಫಿಯ ಜನ್ಮಸ್ಥಳವಾದಂಥ ಬಾಬಾ ಬುಡನ್ಗಿರಿಯಲ್ಲಿ ವಿಶೇಷವಾಗಿ ಬೆಳೆಯುವಂಥದ್ದು. ಇದಕ್ಕೆ ಜಿಐ ಟ್ಯಾಗ್ ಅನ್ನುವಂಥದ್ದು ಭಾರತದಲ್ಲಿ ದೊರೆತಿದೆ. ಈ ಪ್ರದೇಶವು ಚಿಕ್ಕಮಗಳೂರು ಜಿಲ್ಲೆಯ ಮಧ್ಯ ಭಾಗದಲ್ಲಿ ಇರತಕ್ಕಂಥದ್ದು. ನೈಸರ್ಗಿಕ ಹುದುಗುವಿಕೆಯಿಂದಾಗಿ ಆಯ್ದ ಕೈಯಿಂದ ಆರಿಸಲ್ಪಟ್ಟಂಥ ಮತ್ತು ಸಂಸ್ಕರಿಸಿದಂಥ ಕಾಫಿ ಆಮ್ಲೀಯತೆ, ಸೌಮ್ಯವಾದಂಥ ಸುವಾಸನೆ ಮತ್ತು ಚಾಕ್ಲೇಟ್ನ ಪರಿಮಳವನ್ನು ಇದು ಒಳಗೊಂಡಿರುತ್ತೆ. ಹಾಗಾಗಿ ಇದಕ್ಕೆ ಇದರದ್ದೇ ಆದಂಥ ವಿಶಿಷ್ಟತೆ ಇದೆ ಅಂತ ಹೇಳಿ ಇದಕ್ಕೂ ಕೂಡ ಒಂದು ಜಿಐ ಟ್ಯಾಗ್ ಅನ್ನುವಂಥದ್ದು ಭಾರತದಲ್ಲಿ ದೊರೆತಿದೆ. ಇನ್ನು ಬಂದರ್ ಲಡ್ಡು ಅಂತ ಅಂದ್ರೆ, ಬಂದರ್ ಲಡ್ಡು ಸಿಹಿಯಾಗಿರುವಂತ ಒಂದು ಸಿಹಿ ಲಡ್ಡು ಅಥವಾ ಸಿಹಿ ತಿನಿಸಾಗಿರುತ್ತೆ. ಆಂಧ್ರಪ್ರದೇಶದ ಭೌಗೋಳಿಕ ಸೂಚನೆಯನ್ನ ಇದು ಪಡ್ಕೊಂಡಿರ್ತಕ್ಕಂಥದ್ದು. ಕಾಶ್ಮೀರ ಕೇಸರಿ ಜಮ್ಮು ಮತ್ತು ಕಾಶ್ಮೀರದ ಕರೇವಾ ಹೈಲ್ಯಾಂಡ್ಸ್ ನಲ್ಲಿ ಬೆಳೆಸಲಾಗುವಂತ ಕೇಸರಿ, ಇದನ್ನ ಅಲ್ಲಿ ಬೆಳೆಸಿ ಕೊಯ್ಲು ಮಾಡಲಾಗುತ್ತೆ. ಭೌಗೋಳಿಕ ಸೂಚನೆಗಳ ನೋಂದಣಿಯಿಂದ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನ ಇದು ಪಡ್ಕೊಂಡಿದೆ ಕಾಶ್ಮೀರಿ ಕೇಸರಿ ಅನ್ನುವಂಥದ್ದು. ಹಾಗಾಗಿ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ, ಬಂದರ್ ಲಡ್ಡು, ಕಾಶ್ಮೀರಿ ಕೇಸರಿ ಇವೆಲ್ಲವೂ ಕೂಡ ಈ ಒಂದು ಜಿಐ ಟ್ಯಾಗ್ ಅನ್ನು ಪಡ್ಕೊಂಡಿವೆ. ಆದರೆ ಯುರೋಪಿಯನ್ ಕಮಿಷನ್ ನೀಡುವಂತ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಕಾಂಗ್ರಾ ಚಹಾ ಅನ್ನುವಂಥದ್ದು ಪಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಿರಲಿ. ಕಾಂಗ್ರಾ ಚಹಾ ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿ ಬೆಳೆಯುವಂತ ಒಂದು ವಿಶಿಷ್ಟವಾದಂತ ಚಹಾದ. ಕಾಂಗ್ರಾ ಚಹಕ್ಕೆ ಸಂರಕ್ಷಿತ ಭೌಗೋಳಿಕ ಸೂಚನೆ ಸ್ಥಾನಮಾನವನ್ನ ನೀಡಲಾಗಿದೆ ಯುರೋಪಿಯನ್ ಕಮಿಷನ್ನ ಕಡೆಯಿಂದ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನಗರದಲ್ಲಿ ಭಾರತ ಸರ್ಕಾರವು ದೇಶದ ಮೊದಲ ತ್ಯಾಜ್ಯದಿಂದ ಜಲಜನಕ ಘಟಕವನ್ನ ಸ್ಥಾಪಿಸಲು ಯೋಜಿಸ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ವೇಸ್ಟ್ ಟು ಹೈಡ್ರೋಜನ್ ಪ್ಲಾಂಟ್ ಅನ್ನ ಭಾರತ ಸರ್ಕಾರ ಯಾವ ನಗರದಲ್ಲಿ ಹೊರತರಬೇಕು ಅಂತಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇರತಕ್ಕಂಥದ್ದು. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಪುಣೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪುಣೆಯಲ್ಲಿ 430 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವೇಸ್ಟ್ ಹೈಡ್ರೋಜನ್ ಪ್ಲಾಂಟ್ ಅನ್ನ ಭಾರತ ಸರ್ಕಾರ ಸ್ಥಾಪನೆ ಮಾಡ್ತಾ ಇರತಕ್ಕಂಥದ್ದು. ಈ ಸ್ಥಾವರವನ್ನ ಖಾಸಗಿ ಕಂಪನಿ ಗ್ರೀನ್ ಬಿಲಿಯನ್ ಲಿಮಿಟೆಡ್ ಅನ್ನುವಂಥದ್ದು ನಿರ್ಮಿಸುತ್ತೆ. ಕಂಪನಿಯು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಒಂದಿಗೆ 30 ವರ್ಷಗಳ ಒಂದು ಒಪ್ಪಂದಕ್ಕೆ ಕೂಡ ಸಹಿಯನ್ನ ಹಾಕಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ,
ವೈವಿಧ್ಯಮಯ ಭಾರತೀಯ ಭಾಷೆಗಳು ಮತ್ತು ಉಪಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಎಐ ಆಧಾರಿತ ಭಾಷಾ ಮಾದರಿಯ ರಚನೆಗಾಗಿ ಭಾರತದಾದ್ಯಂತ ಭಾಷಣ ದತ್ತಾಂಶವನ್ನು ಸಂಗ್ರಹಿಸಲು ಕೆಳಗಿನ ಯಾವ ಸಂಸ್ಥೆಯು ವಾಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಅನ್ನುವಂಥದ್ದು. ಈ ಕೆಳಗಿನ ಯಾವ ಒಂದು ಸಂಸ್ಥೆ ವಾಣಿ ಎನ್ನುವಂಥ ಯೋಜನೆಯನ್ನು ತಂದಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮತ್ತು ವಾಣಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ವೈವಿಧ್ಯಮಯ ಭಾರತೀಯ ಭಾಷೆಗಳು ಮತ್ತು ಉಪಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಂಥ ಎಐ ಆಧಾರಿತ ಭಾಷಾ ಮಾದರಿಯ ರಚನೆಗಾಗಿ ಭಾರತದಾದ್ಯಂತ ಭಾಷಣ ದತ್ತಾಂಶವನ್ನು ಸಂಗ್ರಹಿಸೋದಕ್ಕೆ ಇರುವಂಥ ಯೋಜನೆಯೇ ವಾಣಿ ಯೋಜನೆ. ಇದನ್ನು ಯಾವ ಸಂಸ್ಥೆ ಆರಂಭ ಮಾಡಿದೆ ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆಯಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ ಅಥವಾ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಆಪ್ಷನ್ ಬಿನಲ್ಲಿ ಈ ಒಂದು ಆಪ್ಷನ್ ಅನ್ನು ಆನ್ಸರ್ ಅನ್ನು ಕಾಣಬಹುದು. ಪ್ರಾಜೆಕ್ಟ್ ವಾಣಿಯನ್ನು ಐಐಎಸ್ಸಿ ಬ್ಯಾಂಗ್ಳೂರ್, ಹಾಗೆಯೇ ARTPARK ಆರ್ಟ್ ಪಾರ್ಕ್ ಅಥವಾ ಎಐ ಮತ್ತು ರೋಬೋಟಿಕ್ಸ್ ಟೆಕ್ನಾಲಜಿ ಪಾರ್ಕ್ ಅನ್ನುವಂಥದ್ದು ಮತ್ತು ಗೂಗಲ್ ಇವೆಲ್ಲವೂ ಕೂಡ ಜಂಟಿಯಾಗಿ ಕಾರ್ಯಗತಗೊಳಿಸ್ತಾ ಇದ್ದು ಎಐ ಆಧಾರಿತ ಭಾಷಾ ಮಾದರಿಯನ್ನು ರಚಿಸುವುದಕ್ಕಾಗಿ ಭಾರತದಾದ್ಯಂತ ಭಾರತೀಯ ಭಾಷೆಗಳು ಮತ್ತು ಉಪಭಾಷೆಗಳ ದತ್ತಾಂಶವನ್ನು ಈ ಯೋಜನೆ ಸಂಗ್ರಹ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಾದಾಮಿಯ ಚಾಲುಕ್ಯ ರಾಜವಂಶದ ರಾಜ ಆದಿತ್ಯವರ್ಮನ ಶಿಲಾಶಾಸನವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬಂದಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಾದಾಮಿಯಲ್ಲಿ ಚಾಲುಕ್ಯ ಡೈನಾಸ್ಟಿಯ ಕಿಂಗ್ ಆಗಿದ್ದಂಥ ಆದಿತ್ಯ ವರ್ಮನ್ನವರ ಒಂದು ಸ್ಟೋನ್ ಇನ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ದೊರಕಿದೆ ಅನ್ನುವಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಲೋಕ ಪರಮೇಶ್ವರಿ ದೇವಸ್ಥಾನ ಹಾನಗಲ್ ಅನ್ನುವಂಥದ್ದು ಆಪ್ಷನ್ ಡಿ ಸರಿ ಉತ್ತರ ಆಗುತ್ತೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೇಕೌಂಶಿ ಅನ್ನುವಂಥ ಗ್ರಾಮದಲ್ಲಿರ್ತಕ್ಕಂಥ ಲೋಕ ಪರಮೇಶ್ವರಿ ದೇವಸ್ಥಾನದ ಬಳಿ ಈ ಶಿಲಾಶಾಸನವು ದೊರೆತಿರ್ತಕ್ಕಂಥದ್ದು. ಆದಿತ್ಯವರ್ಮನ ಮೊದಲ ಶಿಲಾಶಾಸನ ಅಂತ ಹೇಳಿ ಇದನ್ನು ಪರಿಗಣಿಸಲಾಗಿದ್ದು ಅಕ್ಷರಗಳು ಇಲ್ಲಿ ಕನ್ನಡದಲ್ಲಿ ಇರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಆಳಿದಂಥ ಆದಿತ್ಯವರ್ಮನ್ ಇಮ್ಮಡಿ ಪುಲಕೇಶಿಯ ಮಗ ಆಗಿದ್ದ ಅನ್ನುವಂಥದ್ದು ಗೊತ್ತಿರಬೇಕು. ಇಂದಿನ ಕಡೆಯ ಪ್ರಶ್ನೆ, 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಹೈಟೆಕ್ ಹೂವಿನ ಮಾರುಕಟ್ಟೆಯನ್ನು ಸ್ಥಾಪಿಸೋದಕ್ಕೆ ಯೋಜಿಸ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಅನ್ನುವಂಥದ್ದು. ಬಜೆಟ್ ಅನ್ನು ಡೀಟೈಲ್ ಆಗಿ ಕೇಳಿದಾಗ ಅಥವಾ ಆ ಬಜೆಟ್ ಪುಸ್ತಕವನ್ನು ಡೀಟೈಲ್ ಆಗಿ ನೀವು ಓದಿದಾಗ ಈ ರೀತಿಯ ಎಲ್ಲ ಯೋಜನೆಗಳು ಕೂಡ ನಿಮಗೆ ನೆನಪುಳಿತವೆ. 2023-24 ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಕರ್ನಾಟಕ ಸರ್ಕಾರ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಹೈಟೆಕ್ ಹೂವಿನ ಮಾರುಕಟ್ಟೆ ಮತ್ತು ಬೆಂಗಳೂರು ಮತ್ತು ಹಾವೇರಿಯಲ್ಲಿ ಆಧುನಿಕ ಚಿಲ್ಲರೆ ಹೂವಿನ ಮಾರುಕಟ್ಟೆಯನ್ನು ಸ್ಥಾಪಿಸೋದಕ್ಕೆ ಯೋಜನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಈ ಬಾರಿಯ ಅಂದರೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದಂಥ 2023-24 ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಅವರೇನು 5 ಗ್ಯಾರಂಟಿಗಳನ್ನು ಪೂರೈಕೆ ಮಾಡ್ತಿದ್ದಾರೆ. ಈ 5 ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ 1 ವರ್ಷಕ್ಕೆ ಬೇಕಾಗುವಂಥ ಬಜೆಟ್ ಎಷ್ಟು ಅಂತ ಹೇಳಿ ಬಜೆಟ್ನಲ್ಲಿ ತಿಳಿಸಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 1 ವರ್ಷದಲ್ಲಿ 5 ಗ್ಯಾರಂಟಿಗಳನ್ನು ನೀಡೋದಕ್ಕೆ ಬೇಕಾದಂಥ ಬಜೆಟ್ ಏನು ಅನ್ನುವಂಥದ್ದನ್ನು 23-24 ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಅದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿಯಾದ ಉತ್ತರಗಳನ್ನು ನೀಡುವಂಥವರ ಹೆಸರುಗಳನ್ನು ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಧನ್ಯವಾದ.